ನಮಸ್ತೆ ಫ್ರೆಂಡ್ಸ್, ಐ ಆಮ್ ಅನಿಂದಿತ್. ನಮ್ಮ ಕರ್ನಾಟಕದವರೇ ಆದಂಥ ಸಮರ್ಥ ಅವರು, ಎಂ ಬಿ ಎ ಸ್ಟೂಡೆಂಟ್ ಅವರು, ಜೆ ಎನ್ ಯುಗೆ ಹೋಗಿ ಅಲ್ಲಿನ ಒಂದು ಗ್ರೌಂಡ್ ರಿಯಾಲಿಟಿ ಅನ್ನೊಂದು ನೋಡಿ ಫೀಲ್ ಮಾಡಿ ಒಂದು ಅವರ ಎಕ್ಸ್ಪೀರಿಯನ್ಸಸ್ ಅನ್ನು ಶೇರ್ ಮಾಡ್ಕೊಳ್ಳಿಕ್ಕೆ ನಮ್ಮೊಟ್ಟಿಗೆ ಗೊತ್ತಿದ್ದಾರೆ. ಸ್ವಾಗತ ಇವರೇ ಪ್ರೋಗ್ರಾಮಿಗೆ. ಎಸ್, ಜೆ ಎನ್ ಯು ಅಂತ ಒಂದು ಹೇಳುವ ವರ್ಡ್ ಭಾರಿ ಕಾಮನ್ ಆಗಿ ಈಗ ರೀಸೆಂಟ್ ಟೈಮ್ಸಲ್ಲಿ ಒನ್ಸ್ ಇನ್ ಅ ವೈಲ್ ಭಾರಿ ರಿಪಿಟೇಟಿವ್ ಆಗಿ ನಾವು ಕೇಳ್ತಾ ಇರ್ತೇವೆ. ಜೆ ಎನ್ ಯು ವಾಟ್ ಎವರ್ ಇಟ್ ಸ್ಟ್ಯಾಂಡ್ಸ್ ಫಾರ್, ಟುಡೇ ಇವತ್ತಿನೊಂದು ಸಿಚುವೇಶನ್ ನೋಡಬೇಕಾದ್ರೆ ಜಗಡ ನೌಟಂಕಿ ಆ್ಯಂಡ್ ಅಗ್ಲಿನೆಸ್ ಅಂತ ಹೇಳುವ ರೀತಿಯಲ್ಲಿ ಮೀಡಿಯಾದಲ್ಲಿ ನೋಡ್ತಾ ಇರ್ತೇವೆ, ಅಲ್ಲಿಂದ ಇಲ್ಲಿಂದ ಕೇಳ್ತಾ ಇರ್ತೇವೆ. ದಿಸ್ ಇಸ್ ಹೌ ಥಿಂಗ್ಸ್ ಹ್ಯಾವ್ ಚೇಂಜ್ಡ್. ಈಗ ಅಲ್ಲಿ ಈಗ ಒಂದು ಯೂನಿವರ್ಸಿಟಿ ಅಂತ ಹೇಳಿದ್ರೆ, ಎನಿ ಯೂನಿವರ್ಸಿಟಿ ಫಾರ್ ದ್ಯಾಟ್ ಮ್ಯಾಟರ್, ಅಲ್ಲಿ ಒಂದು ಎಜುಕೇಷನ್ ಅ ಪ್ಲೇಸ್ ವೇರ್ ಲರ್ನಿಂಗ್ ಹ್ಯಾಪನ್ಸ್, ಒಂದು ರಿಸರ್ಚ್ ಒಂದು ಹೊಸ ಥಾಟ್ಸ್ಗಳೆಲ್ಲ ಒಂದು ಡಿಸ್ಕವರ್ ಆಗುವಂಥ ಪ್ಲೇಸ್. ಆದರೆ ಇಲ್ಲಿ ಪಾಠಕ್ಕಿಂತ ಪೆಟ್ಟೆ ಜಾಸ್ತಿ ಆಗುವ ರೀತಿಯಲ್ಲಿ ಏನೋ ಒಂದು ಕಾಣ್ತಾ ಉಂಟಲ್ಲ ಇವರೇ, ಇದರ ಬಗ್ಗೆ ಒಂದು ಏನು ಹೇಳ್ತೀರಿ ನೀವು? ಆ್ಯಕ್ಚುಲಿ ನಾವೀಗ ನೋಡೋದಾದರೆ ಎಲ್ಲ ಪ್ರತಿಭಟನೆಗಳ ಪ್ರಮುಖ ಕೇಂದ್ರ ಆಗಿರುವಂಥದ್ದು ಜೆ ಎನ್ ಯು. ಆದರೆ ಭಾರತದಲ್ಲಿ 920 ಯೂನಿವರ್ಸಿಟಿಗಳಿದೆ, ಹಾಗೆ ಪ್ರತಿ ವರ್ಷ 3.5 ಕೋಟಿಯಷ್ಟು ಸ್ಟೂಡೆಂಟ್ಸ್ ಎನ್ರೋಲ್ ಆಗ್ತಾರೆ. ಹಾಗಿರಬೇಕಿದ್ರೆ ಯಾವುದೋ ಒಂದು ವಿಷಯಕ್ಕೆ ಯಾವುದೋ ಒಂದು ಯೂನಿವರ್ಸಿಟಿಯಲ್ಲಿ ಒಂದು ಸಣ್ಣ ವಿದ್ಯಾರ್ಥಿಗಳ ಗುಂಪು ಪ್ರತಿಭಟನೆ ಮಾಡಿದ್ದಕ್ಕಾಗಿ ಇಡೀ ದೇಶದ ಯುವಕರು, ಇಡೀ ದೇಶದ ವಿದ್ಯಾರ್ಥಿಗಳು ಯಾವುದೋ ಒಂದು CAA ಎನ್ ಆರ್ ಸಿ ವಿರುದ್ಧವಾಗಿದ್ದಾರೆ ಅಂತ ಮೀಡಿಯಾ ಯಾವುದು ಪ್ರೊಜೆಕ್ಟ್ ಮಾಡ್ತಾ ಇದೆ, ಇದು ಬಹಳ ಒಂದು ತಪ್ಪು ಸಂಗತಿ. ಹಾಗೆ ಜೆ ಎನ್ ಯು ಅಂತ ಏನು ತಪ್ಪು ಕಲ್ಪನೆಯನ್ನು ಜನರ ಮಧ್ಯದಲ್ಲಿ ಈಗ ತುಂಬ ನೆಗೆಟಿವ್ ಆಗ್ತಾ ಉಂಟು ಜೆ ಎನ್ ಯು ವಿಷಯ, ಆದರೂ ತುಂಬ ಒಳ್ಳೆಯ ಸಂಗತಿಗಳು ಇದ್ದಾರೆ, ಒಳ್ಳೆಯ ಸ್ಟೂಡೆಂಟ್ಸು ಇದ್ದಾರೆ. ನಾನು ಜೆ ಎನ್ ಯುಗೆ ಹೋಗಿದ್ದೆ ಒಂದು ಇವೆಂಟ್ ಅಟೆಂಡ್ ಆಗಲಿಕ್ಕೋಸ್ಕರ. ಹೋಗಬೇಕಿದ್ರೆ ಒಂಥರ ಆತಂಕದ ಪರಿಸ್ಥಿತಿ, ಅಲ್ಲಿ ಹೋಗಬೇಕಿದ್ರೆ ಹೇಗಿರುತ್ತೋ ಏನಾಗುತ್ತೋ ಅಂತ ಒಂದು ಎಲ್ಲರ ಮಧ್ಯದಲ್ಲಿ ಒಂದು ಮಿಕ್ಸ್ಡ್ ಇಮೋಷನ್ ಹೇಳ್ತಾರಲ್ಲ, ಅಂಥ ಒಂದು ಪರಿಸ್ಥಿತಿ ಇತ್ತು. ಹಾಗೆ ಅಲ್ಲಿ ಹೋದಾಗ ನಾವು ತುಂಬ ಯೂನಿವರ್ಸಿಟಿಗಳು ಕಾಲೇಜ್ಗಳು ನೋಡಿರ್ತೇವೆ, ಇಲ್ಲಿ ಭಾರಿ ಒಂದು ಬೇರೆಯ ವಾತಾವರಣ. ಇಲ್ಲೇನಂದರೆ ತುಂಬ ದೇಶ ವಿರೋಧಿ ಪೋಸ್ಟರ್ಗಳನ್ನು ಕಾಲೇಜಿನ ಗೋಡೆ ಮೇಲೆ ಹಾಕಿರ್ತಾರೆ ಬೇರೆ ಬೇರೆ ಸ್ಟೂಡೆಂಟ್ ಯೂನಿಯನ್ನವರು, ಎಲ್ಲ ಗೋಡೆಗಳ ಮೇಲೆ ಸಹ ಇಂಥ ಒಂದು ಪಿಕ್ಚರ್ಸ್, ಅಂದರೆ ಫ್ರೀ ಕಾಶ್ಮೀರ ಆಗಿರ್ಬೋದು, ಇಲ್ಲದಿದ್ದರೆ ನಕ್ಸಲ್ ಬಾರಿ ಜಿಂದಾಬಾದ್, ಇಂಥ ವಿಷಯಗಳೆಲ್ಲ ತುಂಬ ಅಲ್ಲಿ ಪೋಸ್ಟರ್ ಮುಖಾಂತರ ಹಾಕ್ತಾರೆ. ಆ ಪಿಕ್ಚರ್ಸ್ ಇದೆ, ನಾನು ನಿಮ್ಮ ಹತ್ರ ಶೇರ್ ಸಹ ಮಾಡ್ಬೋದು. ಸೊ ಅದೇ ಜೆ ಎನ್ ಯುದು ಒಂದು ಗ್ರೌಂಡ್ ರಿಯಾಲಿಟಿ ಬಗ್ಗೆ ನೀವೊಂದು ಹೇಳಿದ್ರಿ ಈಗ ಹೀಗೆಲ್ಲ ವಿಷಯ ಅಂತ ಹೇಳಿ. ಈಗ ಜೆ ಎನ್ ಯುಲ್ಲಿ ಆ್ಯಸ್ ಕಂಪೇರ್ ಟು ಎನಿ ಅದರ್ ಯೂನಿವರ್ಸಿಟಿ ಸುಮಾರು ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಈಗ ನಾವು ಮೀಡಿಯಾದಲ್ಲಿ ನೋಡ್ತಾ ಇವ್ರದ್ದು ಯಾವಾಗಲೂ ಪ್ರೊಟೆಸ್ಟೇ ಜಾಸ್ತಿ ನಡೀತಾ ಇರ್ತದೆ, ಅದೇ ನೀವು ಹೇಳಿದ್ದು ಫ್ರೀ ಕಾಶ್ಮೀರ್ ಎಲ್ಲ ಈ ಆ್ಯಂಟಿ ನ್ಯಾಷನಲ್ ಸೆಂಟಿಮೆಂಟ್ಸೇ ಜಾಸ್ತಿ ಆಗಿರ್ತದೆ. ಸೊ ಅಲ್ಲಿ ಎಲ್ಲ ಸ್ಟೂಡೆಂಟ್ಸು ಈಗೇನೋ ಅಲ್ಲ, ಕೆಲವು ಅವರನ್ನು ಆ್ಯಂಪ್ಲಿಫೈ ಮಾಡಿ ಒಂದು ಭಾರಿ ದೊಡ್ಡದಾಗಿ ತೋರಿಸೋದಕ್ಕೆ. ಈಗ ಆ್ಯಕ್ಚುಲಿ ನೀವು ಜೆ ಎನ್ ಯುವಿನ ಸ್ಟೂಡೆಂಟ್ ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ 8,000 ಚಿಲ್ಲರೆ ವಿದ್ಯಾರ್ಥಿಗಳು ಇಲ್ಲಿ ಕಲಿತಾ ಇದ್ದಾರೆ. ಅದರಲ್ಲೂ ಏನಂದರೆ 50%ಕ್ಕಿಂತ ಹೆಚ್ಚು, ಅಂದರೆ ಸಾಧಾರಣ 4,500 ವಿದ್ಯಾರ್ಥಿಗಳು PhD ಹಾಗೂ MPhil ಮಾಡ್ತಾ ಇದ್ದಾರೆ ಇಲ್ಲಿ. ಸೊ ಅದರಲ್ಲಿ ಏನಂದರೆ ಈ ಪ್ರತಿಭಟನೆಗಳಲ್ಲಿ ನಾವು ಏನು ನೋಡ್ತೇವೆ, ಭಾಳ ಒಂದು ಸಣ್ಣ ಗುಂಪು ಅಂತ ಹೇಳ್ಬೋದು, ಒಂದು 500-1,000 ಜನ, ಅದೂ ಜಾಸ್ತಿ, ಅದಕ್ಕಿಂತ ಕಡಿಮೆ ಜನ ಸೇರಿ ಏನೋ ಒಂದು ಗಲಾಟೆ ಮಾಡ್ತಾರೆ. ಆದರೆ ಇಲ್ಲೇನಂದರೆ ಮೀಡಿಯಾ ಅದನ್ನು ತುಂಬ ಹೈಪ್ ಮಾಡ್ತದೆ, ಏನೋ ಒಂದು ಸಣ್ಣ ವಿಷಯ ಆದರೆ ಇಡೀ ಜೆ ಎನ್ ಯು ಇದನ್ನು ಪ್ರತಿಭಟಿಸ್ತಿದೆ, ಇಲ್ಲದಿದ್ದರೆ ಇದು ಭಾರಿ ಒಂದು ದೊಡ್ಡ ಸಂಗತಿ, ಇಡೀ ದೇಶ ಇದರಿಂದ ಇಂಪ್ಯಾಕ್ಟ್ ಆಗ್ತಾ ಇದೆ ಅಂತ ಒಂದು ಪ್ರೊಜೆಕ್ಷನ್ ಮೀಡಿಯಾ ಮಾಡ್ತಾ ಇದೆ. ಇಂಥ ಒಂದು ಸಿಚುವೇಶನಲ್ಲಿ ಕೆಲವು ಕ್ಲಿಪ್ಪಿಂಗ್ಸ್ ಎಲ್ಲ ನೋಡಿದ್ದೇವೆ ನಾವು, ಕೆಲವು ಕ್ಲಿಪ್ಸಲ್ಲೆಲ್ಲ ಕೆಲವು ಮೀಡಿಯಾ ಔಟ್ಲೆಟ್ನವ್ರು ಹೋಗಬೇಕಾದ್ರೆ ಅವರ ಎಕ್ವಿಪ್ಮೆಂಟ್ಸನ್ನು ವ್ಯಾಂಡಲೈಸ್ ಮಾಡೋದಾಗಲಿ ಅಥವಾ ಈಗ ಇದೆ ಅವರ ಸರ್ವರ್ ರೂಮನ್ನು ವ್ಯಾಂಡಲೈಸ್ ಮಾಡೋದು, ಆ ರೀತಿಯೂ ನಡೆದಿದೆ ಅಲ್ಲಿ. ನಿಮ್ಮ ಒಂದು ಈಗ ಟಾಕಿಂದ ಎರಡು ಪ್ರಾಮಿನೆಂಟ್ ಕ್ವೆಶನ್ಸ್ ರೇಸ್ ಆಗ್ತಿದೆ. ಏನು ಕೇಳಿದರೆ ಕೆಲವು ಸೆಕ್ಷನ್ಸ್ ಆಫ್ ದ ಮೀಡಿಯಾ ಹೌಸ್ ರಾದರ್ ಅಲ್ಲಿ ಕೆಲವರು ಹೋಗಬೇಕಾದ್ರೆ ಅವರ ಮೈಕ್ ಅವರ ಎಕ್ವಿಪ್ಮೆಂಟ್ಸನ್ನೆಲ್ಲ ಡಿಸ್ಟ್ರಾಯ್ ಮಾಡಿದ್ದಂಥ ಕ್ಲಿಪ್ಸನ್ನು ಪಬ್ಲಿಕ್ ಕಾರ್ಡ್ ಇದರಲ್ಲಿ ಇನ್ನು ಪಬ್ಲಿಕ್ ರೆಕಾರ್ಡ್ಸಲ್ಲಿ ನೋಡಿದ್ದಾರೆ. ಒಂದು ಇನ್ನೊಂದು ಏನು ಅಂತ ಹೇಳಿದರೆ ನಮ್ಮ ಈ ಸಿನ್ಸ್ ಇಟ್ ಇಸ್ ಅ ಗೌರ್ಮೆಂಟ್ ಸೆಂಟ್ರಲ್ ಯೂನಿವರ್ಸಿಟಿ ಆ್ಯಂಡ್ ದೇಸ್ ಅನ್ ಆ್ಯಕ್ಟ್ ಆಲ್ಸೋ, ಅವರಿಗೆ ಒಂದು ಗೌರ್ಮೆಂಟ್ ಫಂಡಿಂಗ್ ಅಂತ ಹೇಳಿ ಇರ್ತದೆ. ಸೊ ಗೌರ್ಮೆಂಟ್ ಎಷ್ಟು ಇವರಿಗೆ ಫಂಡ್ ಮಾಡ್ತದೆ ಆ್ಯಂಡ್ ಎಷ್ಟು ರಿಸರ್ಚ್ ಹೊರಗೆ ಬರ್ತದೆ ಅದರಿಂದ? ಸೊ ದೀಸ್ ಆರ್ ದ ಟೂ ಕ್ವೆಶನ್ಸ್ ವಿಚ್ ಐ ವುಡ್. ನೀವು ಫೀಸ್ ವಿಷಯ ಮಾತಾಡಿದ ಒಳ್ಳೆಯದಾಯಿತು.
ಒಂದು ಏನು ಮಿಸ್ಕನ್ಸೆಪ್ಷನ್ ಇಡೀ ದೇಶದಲ್ಲಿ ಏನಿದೆ ಅಂದರೆ ಏನು ಪ್ರತಿಭಟನೆ ಜೆ ಎನ್ ಯು ಅಲ್ಲಿ ಆಗ್ತಾ ಇದೆ, ಆ ಪ್ರತಿಭಟನೆ ಸಿ ಎ ಅಥವಾ ಎನ್ ಆರ್ ಸಿ ವಿರುದ್ಧ ಅಂತ ಹೆಚ್ಚಿನ ಜನರ ಮನಸ್ಸಲ್ಲಿ, ಹಾಗೂ ಇಲೆಕ್ಷನ್ ಹತ್ರ ಬರುತ್ತಿರೋ ಕಾರಣದಿಂದ ಅದನ್ನು ಜಾಸ್ತಿ ಹೈಪ್ ಮಾಡ್ತಿದ್ದಾರೆ. ಯಾಕಂದರೆ ಜೆ ಎನ್ ಯು ಅಲ್ಲಿ ಫೀಸ್ ಹೈಕ್ ಆಗುವಂಥ ವಿಷಯ ಅದು ನ್ಯಾಷನಲ್ ಇಶ್ಯೂ ಅಲ್ಲ, ಅಥವಾ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುವುದಿಲ್ಲ. ಹಾಗೆ ಇದನ್ನು ಅವರು ಜಾಸ್ತಿ ಹೈಲೈಟ್ ಮಾಡ್ತಿದ್ದಾರೆ. ಐಶಾ ಘೋಷ್ ಅನ್ನುವರು ಜೆ ಎನ್ ಯು ಎಸ್ ಯುನ ಅಧ್ಯಕ್ಷರಾಗಿರೋರು, ಅವರದ್ದು ಫೇಸ್ಬುಕ್ ಪ್ರೊಫೈಲ್ ನೋಡಿದ್ರೆ ಹೆಚ್ಚಿನ ಪ್ರತಿಭಟನೆಗಳು ಯಾವ್ದು ಆಗ್ತಾ ಇದೆ ಜೆ ಎನ್ ಯು ಅಲ್ಲಿ, ಅದು ಶುರುವಾದದ್ದು ಫೀ ಹೈಕಿಂದ, ಫೀ ಹೈಕಿನ ವಿರುದ್ಧ ಪ್ರತಿಭಟನೆ ಇರುವಂಥದ್ದು. ಹಾಗೆ ಏನಂದರೆ ಜೆ ಎನ್ ಯುವಿನ ವಿ ಸಿ ರಿಸೈನ್ ಮಾಡಬೇಕು ಅಂತದ್ದು ಅವರ ಡಿಮ್ಯಾಂಡ್ ಇರುವಂಥದ್ದು. ಸಿ ಎ ಎ ಮತ್ತು ಎನ್ ಆರ್ ಸಿದು ಹಲವಾರು ಕಡೆ ಡೆಲ್ಲಿಯಲ್ಲಿ ಈಗ ಪ್ರತಿಭಟನೆ ಆಗ್ತಿದೆ, ಅದಕ್ಕೆ ಸಹ ಜೆ ಎನ್ ಯು ಎಸ್ ಯು ಅದಕ್ಕೆ ಬೆಂಬಲವನ್ನು ಕೊಡ್ತಿದೆ. ಅದು ಬಿಟ್ಟರೆ ಇಲ್ಲಿ ಜೆ ಎನ್ ಯು ಕ್ಯಾಂಪಸ್ ಒಳಗೇನು ಗಲಾಟೆ ಆಗ್ತಿದೆ, ಏನೆಲ್ಲ ನಾವು ಮಾಧ್ಯಮಗಳಲ್ಲಿ ನೋಡ್ತಿದ್ದೇವೆ, ಇದು ಕಂಪ್ಲೀಟ್ಲಿ ಫೀ ಹೈಕ್ ರಿಲೇಟೆಡ್ ಇಶ್ಯೂ ಇದು. ಹಾಗೆ ನಾವು ಅವರ ಸ್ಟೂಡೆಂಟ್ಸಿನ ಫೀಸ್ ನೋಡಿದರೆ ಇಡೀ ವರ್ಷದಲ್ಲಿ ಯೂನಿವರ್ಸಿಟಿಯನ್ನು ಚಲಾಯಿಸಲಿಕ್ಕೆ 556 crore ಹಣ ಬೇಕಾಗ್ತದೆ. ಹಾಗೆ 8,000 ಸ್ಟೂಡೆಂಟ್ಸ್ ಅಂತ ಆ್ಯಾವ್ರೇಜ್ ಮಾಡಿ ನೋಡಿದ್ರೆ ನಾವು ಸಾಧಾರಣ 1,00,000 ಒಂದು ಸ್ಟೂಡೆಂಟ್ ಮೇಲೆ ಖರ್ಚು ಮಾಡ್ತದೆ ಯೂನಿವರ್ಸಿಟಿ. ಅದೇ ಬೇರೆ ಹೆಚ್ಚಿನ ಯೂನಿವರ್ಸಿಟಿ ಹೇಗಿದೆ ಅಂದರೆ ಈಗ ಸ್ಟೂಡೆಂಟ್ಸ್ಗಳಿಂದ ಫೀಸ್ ತಗೊಂಡು ಸೆಲ್ಫ್ ಸಸ್ಟೇನಿಂಗ್ ಇದೆ. ಒಂದು ಅಂಶ ಸೆಂಟ್ರಲ್ ಯೂನಿವರ್ಸಿಟಿಗಳಲ್ಲಿ, ಯೂನಿವರ್ಸಿಟಿ ಆಫ್ ನ್ಯಾಷನಲ್ ಇಂಪಾರ್ಟೆನ್ಸಲ್ಲಿ ಗವರ್ಮೆಂಟ್ ಫಂಡ್ ಮಾಡ್ತದೆ, ಉಳಿದ ಮೇಜರ್ ಪಾರ್ಟ್ ಸೆಲ್ಫ್ ಸಸ್ಟೇನ್ ಆಗಲಿಕ್ಕೋಸ್ಕರ ಸ್ಟೂಡೆಂಟ್ಸ್ ಹತ್ರ ಕಲೆಕ್ಟ್ ಮಾಡ್ತದೆ. ಆದರೆ ಜೆ ಎನ್ ಯು ಅಲ್ಲಿ ಕಲ್ಚರ್ ಹೇಗಿದೆ ಅಂದರೆ ಮುಂಚೆಯಿಂದ ಯಾವುದೇ ಒಂದು ಚೇಂಜ್ ಬರಬೇಕಿದ್ರೆ ಪ್ರೊಟೆಸ್ಟ್ ಇಸ್ ಎ ಕಲ್ಚರ್ ಆಫ್ ದ ಕಾಲೇಜ್. ಆಗ ಏನಂದರೆ ಏನೇ ಒಂದು ಚೇಂಜ್ ತರಬೇಕಿದ್ರೂ ಅವರು ಪ್ರತಿಭಟನೆ ಮಾಡ್ತಾರೆ, ವಿರೋಧ ಮಾಡ್ತಾರೆ, ಏನು ಚೇಂಜ್ ತರಲಿಕ್ಕೆ ಬಿಡೋದಿಲ್ಲ. ಈಗ ಏನಿದೆ ಅಂದರೆ ಹಾಸ್ಟೆಲ್ ಫೀಸ್ ಇನ್ನದ್ದು ಮೇಜರ್ ಇಶ್ಯೂ. ಸೊ ಹಾಸ್ಟೆಲ್ ಫೀಸಲ್ಲಿ ಮುಂಚೆ ಡಬಲ್ ಆಕ್ಯುಪೆನ್ಸಿಗೆ 10 rupees ಇತ್ತು, ಸಿಂಗಲ್ ಆಕ್ಯುಪೆನ್ಸಿಗೆ 20 rupees ಇತ್ತು ತಿಂಗಳಿಗೆ. ಈಗ ಏನು ಮಾಡಿದ್ದಾರೆ ಅಂದರೆ 10 rupees ಇದ್ದದನ್ನು 300 rupees ಮಾಡಿದ್ದಾರೆ, 20 rupees ಇದ್ದದನ್ನು 600 rupees ಮಾಡಿದ್ದಾರೆ. ದೆಹಲಿ ಅಂತ ಒಂದು ಜಾಗದಲ್ಲಿ, ಒಂದು ಸೆಂಟ್ರಲ್ ಯೂನಿವರ್ಸಿಟಿಯಲ್ಲಿ ಒಳ್ಳೆಯ ಒಂದು ಅಕೊಮಡೇಷನ್ನು 300 rupees, 600 rupees ಸಹ ಭಾಳ ಕಡಿಮೆ. ಯಾಕಂದರೆ ಮುಂಚೆಯಿಂದ ಯಾವಾಗ ಇದು ಪ್ರಸ್ತಾವ ಬಂದಿದೆ ಆಗ ಎಲ್ಲ ಸ್ಟೂಡೆಂಟ್ ಯೂನಿಯನಿಂದ ವಿರೋಧಗಳು ಬಂದದ್ರಿಂದ ಅದು ಮುಂದೆ ದುಡ್ತಾ ಬಂದಿದ್ದಾರೆ. ಅದರ ಜೊತೆ ಜೊತೆ ಗವರ್ಮೆಂಟ್ ಏನು ಅವರ ಉದ್ದೇಶ ಏನಿತ್ತಂದರೆ ಸರ್ವಿಸ್ ಚಾರ್ಜ್ ಅಂತ ಇರ್ತದೆ, ಅದು ಸಹ ಒಂದು ಮೇಜರ್ ಕಾಸ್ಟ್. ಈಗ ಮೇಂಟೆನೆನ್ಸಿಗೆ ಅಥವಾ ಕ್ಲೀನ್ಲಿನೆಸ್ಸಿಗಿರಲಿ, ಸೆಕ್ಯೂರಿಟಿಗಿರಲಿ, ಅದಕ್ಕೆಲ್ಲ ತುಂಬ ಕಾಸ್ಟ್ ಇನ್ಕರ್ ಆಗ್ತದೆ. ಸೊ ಅದನ್ನು ಸಹ ಸ್ಟೂಡೆಂಟ್ಸಿಂದ ರಿಕವರ್ ಮಾಡುವಂಥದ್ದು ನೆಗ್ಲಿಜಿಬಲ್ ಅಮೌಂಟ್, ಅದನ್ನು ಸಹ ಚಾರ್ಜ್ ಮಾಡೋದು ಇದಿತ್ತು. ಅದನ್ನು ಜೆ ಎನ್ ಯು ಎಸ್ ಯು ಅದನ್ನು ವಿರೋಧ ಮಾಡಿತ್ತು. ಅದೇ ಇವತ್ತು ಬೆಳಿಗ್ಗೆ MHRD ಮಿನಿಸ್ಟ್ರಿಯಿಂದ ಸ್ಟೇಟ್ಮೆಂಟ್ ಬಂದಿದೆ, ಏನಂದರೆ ಆ ಏನು ಡಿಮ್ಯಾಂಡ್ ಇತ್ತು ಅದನ್ನು ಅವರೀಗ ವಾಪಸ್ ತೊಗೊಂಡಿದ್ದಾರಂತ. ಇದಲ್ಲದೆ BPL ಕ್ಯಾಟಗರಿಯ ವಿದ್ಯಾರ್ಥಿಗಳಿಗೆ 50% ಅವರಿಗೆ ಡಿಸ್ಕೌಂಟ್ ಇದೆ, ಫೀಸಲ್ಲಿ ವಾಪಸ್ ಅವರಿಗೆ ಸಬ್ಸಿಡಿ ಸಿಗ್ತದೆ. ಸೊ ಹೀಗೆಲ್ಲ ಇರಬೇಕಿದ್ರೆ ತುಂಬ ಇಷ್ಟು ದೊಡ್ಡ ಗಲಾಟೆ ಮಾಡಿ ಕ್ಯಾಂಪಸನ್ನು ಎಲ್ಲ ಪುಡಿ ಮಾಡಿ ಇದು ಏನಾಗಿದೆ ಅಂದರೆ ಅವರಿಗೆ ಆ ಸೀರಿಯಸ್ನೆಸ್ ಇಲ್ಲ, ಆ ಪ್ರಾಪರ್ಟಿಗೆ ಅವರು ಹಣ ಕೊಟ್ಟಿದ್ದಾರೆ ಅಂತ ಒಂದು ಭಾವನೆಗಳಿಲ್ಲ, ಏನಂದರೆ ಏನು ಮಾಡಿದ್ರೂ ನಡೀತದೆ ಅನ್ನೋಂಥ ಸ್ವಭಾವ. ಹಾಗೆ ರಿಸರ್ಚ್ ಬಗ್ಗೆ ಮಾತಾಡೋದಾದರೆ ನಾನು ಹೇಳಿದಾಗೆ 4,500 PhD ಮತ್ತು MPhil ಮಾಡ್ತಾಯಿದ್ದಾರೆ. ಅವರದ್ದು ಮುಖ್ಯ ಉದ್ದೇಶ ಏನಂದರೆ ರಿಸರ್ಚ್ ಮಾಡಬೇಕು, ದೇಶಕ್ಕೋಸ್ಕರ ಏನಾದರೂ ಅವರದ್ದು ಕಾಂಟ್ರಿಬ್ಯೂಷನ್ ಇರಬೇಕು ರಿಸರ್ಚ್ ಫೀಲ್ಡಲ್ಲಿ. ಹಾಗಿರಬೇಕಿದ್ರೆ ಇಡೀ ವರ್ಷದಲ್ಲಿ 1,000 ಜಾಸ್ತಿ ರಿಸರ್ಚ್ ಪೇಪರ್ ಪಬ್ಲಿಷ್ ಆಗ್ತಾ ಇಲ್ಲ ಜೆ ಎನ್ ಯು ಅಲ್ಲಿ. 1,000 ಪೇಪರ್ ಅಂದರೆ 4.5 ಸ್ಟೂಡೆಂಟಿಗೆ ಒಂದು ಪೇಪರಷ್ಟು ಈಗ ಪಬ್ಲಿಷ್ ಆಗ್ತಾ ಇದೆ. ಅದು ಏನು ಭಾಳ ದೊಡ್ಡ ಜರ್ನಲ್ಸಲ್ಲಿ ಅಥವಾ ಅಂಥದ್ದೇನಿಲ್ಲ. ಆದರೆ ಒಂದೇನೆಂದರೆ NIRF ರ್ಯಾಂಕಿಂಗ್ ಪ್ರಕಾರ ಜೆ ಎನ್ ಯು 2nd ಸ್ಥಾನದಲ್ಲಿದೆ. ಹಾಗೆ ತುಂಬ ಚಟುವಟಿಕೆಗಳು ಆಗ್ತಿದೆ. ಆದರೂ ಆ 700,000 ಒಂದು ಸ್ಟೂಡೆಂಟ್ ಮೇಲೆ ಗೌರ್ಮೆಂಟ್ ಟ್ಯಾಕ್ಸ್ ಪೇಯರ್ಸ್ ಮನಿ ಇನ್ವೆಸ್ಟ್ ಮಾಡಬೇಕಿದ್ರೆ ಪ್ರೊಡಕ್ಟಿವಿಟಿ ಏನು ಅಷ್ಟು ರಿಸರ್ಚ್ ಔಟ್ಪುಟ್ ಇಸ್ ನಾಟ್ ಅಪ್ ಟು ದ ಮಾರ್ಕ್. ಹಾಗೆ ಟ್ಯಾಕ್ಸ್ ಪೇಯರ್ಸ್ ಆಗಿ ನಮಗೆಲ್ಲ ಹಕ್ಕು ಇದೆ ಅದನ್ನು ಪ್ರಶ್ನಿಸಲಿಕ್ಕೆ. ಇಲ್ಲಿ ಒಂದು ಕಾಂಟ್ರಾಸ್ಟ್ ಒಬ್ಸರ್ವ್ ಮಾಡ್ಬೋದು ನೀವು ಹೇಳಿದ ಒಂದು ಮಾತಲ್ಲದೆ, ಏನು ಅದು ರ್ಯಾಂಕಿಂಗ್ ಒಂದಿದೆ ಅಂತ ಹೇಳಿದ್ರಿ, ಮತ್ತು ಪ್ರೊಡಕ್ಟಿವಿಟಿ ಕೂಡ ಅಷ್ಟು ಬೂಸ್ಟ್ ಏನು ಕಾಣ್ತಾ ಇಲ್ಲ ಅಂತ. ಅದೊಂದು ವಿಷಯ ಭಾರಿ ಡಿಬೇಟೇಬಲ್ ಅಂತ ಹೇಳ್ಬೋದು. ಈಗ ನಮ್ಮ ಭಾರತದ ಸಿವಿಲೈಸೇಷನಲ್ ಎಥೋಸನ್ನು ನೋಡೋದಾದ್ರೆ, ಭಾರತ ಅಂತ ಹೆಸರೇ ಇರೋದು ಲೈಟ್ ಲೈಟ್ ಅಂದರೆ ನಾಲೆಜ್ ಇದು ರೆಪ್ರೆಸೆಂಟೇಷನ್ ಸ್ಪ್ರೆಡ್ ಆಗೋದು ಥ್ರೂ ಔಟ್ ದ ವರ್ಲ್ಡ್ ಅಂತ ಹೇಳಿ.
ಹಾಗೆ ನಳಂದ ಯೂನಿವರ್ಸಿಟಿ, ಎಲ್ಲೆಲ್ಲಿಂದ ಕಲೀಲಿಕ್ಕೆ ಬರ್ತಿದ್ರು, ಟ್ರಾವೆಲಾಗ್ಸ್ ಎಲ್ಲ, ಅದಕ್ಕೆ ರೆಕಾರ್ಡ್ಸ್ ಉಂಟಿದೆ. ಈಗ ಎಲ್ಲ ನೋಡಿ, ಇವತ್ತಿನ ಒಂದು ಕಂಟೆಂಪ್ರರಿ ಟೈಮ್ಸಲ್ಲಿ ನೋಡಬೇಕಾದ್ರೆ ಇದರ ಬಗ್ಗೆ ನೀವೇನು ಹೇಳ್ತೀರಿ? ಇವತ್ತು ಏನಾಗಿದೆ ಅಂದರೆ, ಸ್ಪೆಸಿಫಿಕ್ಲಿ ನಾವು ಡೆಲ್ಲಿಯಲ್ಲಿ ಜೆ ಎನ್ ಯು ಮಾತಾಡೋದಾದರೆ, ವಿದ್ಯಾರ್ಥಿಗಳ ಮೂಲ ಕರ್ತವ್ಯವಾಗಿರುವಂಥದ್ದು ಓದುವಂಥದ್ದು, ಸ್ಟಡೀಸ್ ಪ್ಲಸ್ ರಿಸರ್ಚ್ ಇನ್ ಕಂಟೆಕ್ಸ್ಟ್ ಆಫ್ ಜೆ ಎನ್ ಯು. ಆದರೆ ಏನಂದರೆ, ಇದು ಬಿಟ್ಟು ಬೇರೆ ಎಲ್ಲ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ಬೋದು ಹೇಗೆ ಯಾವುದು ವಿದ್ಯಾ ಮಂದಿರವಾಗಿರಬೇಕಿತ್ತು ಯೂನಿವರ್ಸಿಟೀಸ್, ಅಲ್ಲಿ ಇಂಥ ದೇಶ ವಿರೋಧಿ ಚಟುವಟಿಕೆಗಳು ನಡೀತಾ ಇದೆ. ಹಾಗೂ ಏನಂದರೆ, ಪ್ರತಿಭಟನೆ ಮಾಡುವಂಥ ರೀತಿ ಇದೆ, ಅವರಿಗೆ ಫೀ ಹೈಕ್ ವಿರುದ್ಧ ಪ್ರತಿಭಟನೆ ಮಾಡಲಿಕ್ಕೆಲ್ಲ ಅವರಿಗೆ ರೈಟ್ಸ್ ಇದೆ, ಅವ್ರು ಮಾಡಲಿ, ಅದಕ್ಕೇನು ನಮ್ಮ ವಿರೋಧ ಇಲ್ಲ. ಆದರೂ ಏನಂದರೆ, ಯಾರಿಗೆ ಪ್ರತಿಭಟನೆ ಮಾಡೋ ಆಸಕ್ತಿ ಇಲ್ಲ ಅವರಿಗೂ ಫೋರ್ಸ್ಫುಲಿ ಮಾಡಿಸುವಂಥದ್ದು ತಪ್ಪು. ನಾವು ನೋಡಿರ್ಬೋದು ಟಿ ವಿಯಲ್ಲಿ ಯಾವುದೇ ಸ್ಟೂಡೆಂಟ್ಗಳನ್ನು ಪರೀಕ್ಷೆ, ಯಾರಿಗೆ ಆಸಕ್ತಿ ಇದೆ ಪರೀಕ್ಷೆ ಬರೀಲಿಕ್ಕೆ ಅವರಿಗೂ ಪರೀಕ್ಷೆ ಬರೀಲಿಕ್ಕೆ ಬಿಡಲಿಲ್ಲ. ಹಾಗೂ ಈ ಸರ್ವ ಕೋರ್ಸ್ ರಿಜಿಸ್ಟ್ರೇಷನ್, ಹೊಸ ಸೆಮಿಸ್ಟರ್ ಕೋರ್ಸ್ ರಿಜಿಸ್ಟ್ರೇಷನಿಗೆ ರಿಜಿಸ್ಟರ್ ಮಾಡಬಾರ್ದು ಅಂತ ಪ್ರತಿಭಟನೆ ಮಾಡಬೇಕಿದ್ರೆ, ಯಾರು ಎ ಬಿ ವಿ ಪಿ ಆಗಲಿ ಅಥವಾ ಬೇರೆ ಯಾರು ನಾರ್ಮಲ್ ಸ್ಟೂಡೆಂಟ್ಸ್ ಇದ್ದರು ಅವರು ಮುಂದೆ ಹೋದರೂ ಭಾಳ ಒಂದು ದೊಡ್ಡ ನಂಬರಲ್ಲಿ ರಿಜಿಸ್ಟರ್ ಮಾಡಲಿಕ್ಕೆ ಮುಂದೆ ಬಂದರು. ಆಗ ಮಾಡಬಾರ್ದು ಅಂತ ಸರ್ವರ್ ರೂಮನ್ನು ಪುಡಿ ಮಾಡೋದಾಗಲಿ, ಇಲ್ಲದಿದ್ದರೆ ಹಾಸ್ಟೆಲ್ಗಳಲ್ಲಿ ದಾಳಿ ಮಾಡಿ ವಾಯ್ಲೆನ್ಸ್ ಮಾಡೋದಾಗಲಿ, ಇದೆಲ್ಲ ಭಾರಿ ಒಂದು ಆತಂಕದ ಸಂಗತಿ. ಹೀಗೆ ಪ್ರತಿಭಟನೆ ಮಾಡುವಂಥದ್ದು ತಪ್ಪಂತ ನನಗೆ ಅನ್ನಿಸ್ತದೆ. ಇಲ್ಲಿದ್ದು ಕಲ್ಚರ್ ಹೀಗೆ ಇದೆ, ಇದು ಈಗ ಶುರುವಾದಂಥದ್ದಲ್ಲ. 1980ರಲ್ಲಿ 46 ದಿನಗಳು ಕಾಲ ಜೆ ಎನ್ ಯು ಅನ್ನು ಶಟ್ ಡೌನ್ ಮಾಡಿದರು. ಅದರ ಕಾರಣ ಏನಂದರೆ, ಎರಡು ಎಡಪಂಥೀಯ ಗುಂಪುಗಳ ಮಧ್ಯದಲ್ಲಿ ಜಗಳ ಇತ್ತು, ಬಲ ಮತ್ತು ಎಡ ಅಲ್ಲ, ಎಡಪಂಥಿಗಳ ಮಧ್ಯದಲ್ಲಿ ಜಗಳ ಇದ್ದ ಕಾರಣ ಆಗಿತ್ತು. ಅದರ ಜೆ ಎನ್ ಯು ಎಸ್ ಯು ಪ್ರೆಸಿಡೆಂಟಿಗೆ ಡಿಟೇನ್ಸ ಮಾಡಬೇಕಾಯಿತು ವಾಯ್ಲೆನ್ಸನ್ನು ಕಂಟ್ರೋಲಿಗೆ ತರಲಿಕ್ಕೆ. ಹಾಗೆ ಈಗ ಸಹ ತುಂಬ ಜನ, ಏನು ಸುಬ್ರಹ್ಮಣ್ಯ ಸ್ವಾಮಿ ಆಗಿರ್ಬೋದು, ಬೇರೆ ಹಲವಾರು ನಾಯಕರು ಏನು ಹೇಳ್ತಿದ್ದಾರೆ ಅಂದರೆ, ವಾಪಸ್ ಅದನ್ನು ಜೆ ಎನ್ ಯು ಅನ್ನು ಸ್ವಲ್ಪ ಸಮಯ ಬಂದ್ ಮಾಡಿ ರೀಸ್ಟ್ರಕ್ಚರ್ ಮಾಡಿ ಅದನ್ನು ರೀಓಪನ್ ಮಾಡಬೇಕು ಅಂತ. ಯಾಕಂದರೆ ಒಂದು ಕಲ್ಚರ್ ಅಂತ ಏನಿರ್ತದೆ ಯೂನಿವರ್ಸಿಟಿದು, ಆಗದಿಂದ ನಡೆದು ಬಂದಂಥ ಪ್ರೊಟೆಸ್ಟ್ ಆ್ಯಂಡ್ ವಾಯ್ಲೆನ್ಸ್ ಹಸ್ ಬಿಕಮ್ ಎ ಪಾರ್ಟ್ ಆಫ್ ದ ಕಲ್ಚರ್ ಆಫ್ ಜೆ ಎನ್ ಯು. ಹಾಗಿರಬೇಕಿದ್ರೆ ಅದು ಹಾಗೆ ಮುಂದುವರಿತಾ ಹೋಗ್ತದೆ ಜನ್ರೇಷನ್ ಆಫ್ಟರ್ ಜನ್ರೇಷನ್. ಸೊ ಅದು ಚೇಂಜ್ ಆಗಬೇಕು. ಯಾರು ಇಂಥ ದೇಶ ವಿರೋಧಿ ಚಟುವಟಿಕೆಗಳು ಮಾಡ್ತಾರೆ ಅವರ ಮೇಲೆ ಸ್ಟ್ರಿಕ್ಟ್ ಆ್ಯಕ್ಷನ್ ತಗೋಬೇಕು, ಇದನ್ನು ನಿಲ್ಲಿಸಬೇಕು. ಅದು ಅಡ್ಮಿನಿಸ್ಟ್ರೇಷನ್ ಹಾಗೂ ಸರ್ಕಾರದ್ದು ಕೆಲಸ. ಸೊ ಇನ್ನು ಕನ್ಕ್ಲೂಡಿಂಗ್ ಇದರಲ್ಲಿ ಏನು ಕೇಳಬೇಕು ಅಂತ ಇದ್ದರೆ, ನಮ್ಮ ಈ ಹಿಂಸಾತ್ಮಕ ರೀತಿಯಲ್ಲಿ ಪ್ರೊಟೆಸ್ಟ್ಗಳು, ಸರ್ವರ್ ರೂಮಲ್ಲೆಲ್ಲ ವ್ಯಾಂಡಲೈಸ್ ಮಾಡಿ ಕೇಬಲನ್ನೆಲ್ಲ ಕಿತ್ತು ತೆಗೆಯೋದು, ಅದನ್ನು ರೀಕ್ಯಾಲಿಬ್ರೇಟ್ ಮಾಡಬೇಕಾದ್ರೆ ಅದಕ್ಕೆ ಅದರದೇ ಆದ ಹಾರ್ಡ್ ವರ್ಕ್ ಬೇಕಾಗ್ತದೆ, ಕೆಲವು ಟೆಕ್ನಿಕಲ್ ಮೈಂಡ್ಸ್ ಇಂದ ಒಂದು. ಅದು ಬಿಟ್ಟು ಈ ನಮ್ಮ ಈ ಪ್ರೊಟೆಸ್ಟ್ಗಳಲ್ಲೆಲ್ಲ, ಈ ಜೆ ಎನ್ ಯು ಕಂಟೆಕ್ಸ್ಟಲ್ಲಿ ಹೇಳಿದ್ರೆ, ಅದರಲ್ಲೆಲ್ಲ ಈ ಕೆಲವು ಕಮ್ಯುನಿಸ್ಟ್ ಪಾರ್ಟಿಯ ಒಂದು ರೆಪ್ರೆಸೆಂಟೇಟಿವ್ಸ್ಗಳೆಲ್ಲ, ಅದು ರಾತ್ರಿ ಆಗಲಿ ಆಗಲಾಗಲಿ ಎಷ್ಟೊತ್ತಿಗೆ ಆಗಲಿ ಪ್ರೊಟೆಸ್ಟಲ್ಲಿ ಅವರು ಬಂದು ರೆಡಿಯೇ ಆಗಿರ್ತಾರೆ. ಇದು ಯಾವ ರೀತಿಯ ನೆಕ್ಸಸ್ ಇದೆ? ಈಗ ಏನಾಗಿದೆ ಅಂದರೆ, ಇಡೀ ದೇಶದಲ್ಲಾಗಲಿ ಜಗತ್ತಲ್ಲಾಗಲಿ ಎಡಪಂಥೀಯರ ಪ್ರಭಾವ ಬಹಳ ಕಡಿಮೆ ಆಗಿದೆ. ಹಾಗೆ ಅವರೀಗ ತುಂಬ ಪ್ರಯತ್ನಗಳು ಏನು ಮಾಡ್ತಿದ್ದಾರೆ ಅಂದರೆ, ಅವರ ಪ್ರೆಸೆನ್ಸನ್ನು ಜನರಿಗೆ ಫೀಲ್ ಮಾಡುವಂಥ ಒಂದು ಪ್ರಯತ್ನ ಆಗ್ತಾಯಿದೆ. ಅದಕ್ಕೆ ಅವ್ರು ಏನು ಮಾಡ್ತಿದ್ದಾರೆ ಅಂದರೆ, ಭಾಳಷ್ಟು ಪ್ರಯತ್ನಗಳಾಗ್ತಿದೆ. ಅದರಲ್ಲೂ ಏನಂದರೆ, ಮಿಸ್ಇನ್ಫಾರ್ಮೇಷನ್ ಕೊಡುವಂಥದ್ದು, ತಪ್ಪು ಮಾಹಿತಿ ಕೊಡೋದು ಜನರಿಗೆ, ಹಾಗೂ ಜನರಿಗೆ ಮಿಸ್ಲೀಡ್ ಮಾಡುವಂಥದ್ದು ಒಂದು ದೊಡ್ಡ ಪ್ರಯತ್ನ ಆಗ್ತಾ ಇದೆ. ಡೆಲಿಬರೇಟ್ಲಿ ಅಂತ ಹೇಳ್ಬೋದು, ಡೆಲಿಬರೇಟ್ಲಿ. ಯಾಕಂದರೆ ಈಗ ಎಲ್ಲರೂ ಮಾತಾಡೋದು, ಬೆಂಬಲ ಎಲ್ಲರೂ ಸಿ ಎ ಎನ್ ಆರ್ ಸಿಗೆ ಕೊಡ್ತಿದ್ದಾರೆ, ಇವರು ಅದನ್ನೇ ಮಾಡಿದರೆ ಅವರಿಗೇನು ಭಾಳ ಮೀಡಿಯಾ ಅಟೆನ್ಷನ್ ಸಿಗೋದಿಲ್ಲ. ಹಾಗಿರಬೇಕಿದ್ರೆ ಏನೋ ಒಂದು ವಿರೋಧ ಮಾತಾಡಿದರೆ ಅದಕ್ಕೆ ಸಿಗ್ತದೆ ಅಂತ. ಹೆಚ್ಚಿನವರು ಈಗ ನಾವು ನೋಡ್ಬೋದು, ಜನರಿಗೆ ಸಿ ಎ ಅಂದರೆ ಏನಂತ ಗೊತ್ತಿಲ್ಲ, ಎನ್ ಆರ್ ಸಿ ಇನ್ನೂ ಲಾಗೂ ಆಗಲಿಲ್ಲ, ಆದರೂ ಕಾಗಜ್ ನೈದಿಕ ಹೆಂಗೆ ಇಂಥದ್ದೆಲ್ಲ ಸ್ಟೇಟ್ಮೆಂಟ್ಸ್ ಯಾರು ಕೇಳಲಿಲ್ಲ ನಿಮಗೆ ಡಾಕ್ಯುಮೆಂಟ್ಸ್ ತೋರಿಸಿ ಅಂತ. ಅದು ಬಂದ ಮೇಲೆ ನಿಮಗೆ ನೀವು ಭಾರತೀಯರಾದರೆ ನಿಮಗೇನು ಹೆದರಿಕೆ ಪಡುವಂಥ ಸಂಗತಿ ಇಲ್ಲ. ಎಲ್ಲರ ಹತ್ರ ಡಾಕ್ಯುಮೆಂಟ್ಸ್ ಇವತ್ತಿದೆ, ನನ್ನ ಹತ್ರ ಡೇಟ್ ಆಫ್ ಬರ್ತ್ ಎವಿಡೆನ್ಸ್ ಇಲ್ಲ, ಇದಿಲ್ಲ ಅದಿಲ್ಲ, ಎಲ್ಲ ಡಿಜಿಟೈಸ್ ಆಗಿದೆ. ಮತ್ತು ಇವತ್ತಿನ ಜನ್ರೇಷನಲ್ಲಿ ಎಲ್ಲರ ಹತ್ರ ಇದೆ, ಇಲ್ಲದಿದ್ದರೂ ಅವರು ಜನ್ರೇಷನ್ಗಳಿಂದ ಇಲ್ಲಿ ದೇಶದಲ್ಲೇ ಇದ್ದಾರೆ. ಸೊ ಭಾರತೀಯರು ಅಂತ ಅವರಿಗೊಂದು ಕನೆಕ್ಷನ್ ಇದ್ದರೆ ಅವರಿಗೇನು ಹೆದರಿಕೆ ಪಡುವಂಥ ಸಂಗತಿ ಇದರಲ್ಲಿಲ್ಲ. ಮತ್ತೇನಂದರೆ, ಸ್ವಾಮಿ ವಿವೇಕಾನಂದರು ನಮ್ಮ ಇಡೀ ದೇಶಕ್ಕೆ ಅವರೊಂದು ರೋಲ್ ಮಾಡೆಲ್, ಜಗತ್ತಿನಲ್ಲಿ ಭಾರತ ಅಂದರೆ ಏನು ಅಂತ ತೋರಿಸಿಕೊಟ್ಟಂಥ ಒಬ್ಬರು ಮಹಾಪುರುಷರು.
ಅವರದ್ದು ಒಂದು ಸ್ಟ್ಯಾಚ್ಯೂ ಹತ್ರ ಜೆ ಎನ್ ಯು ಅಲ್ಲಿ ಅನ್ಆಕ್ಸೆಪ್ಟೆಡ್ ವರ್ಡ್ಸ್ಗಳನ್ನೆಲ್ಲ ಅವರು ಗೀಚಿದ್ದಾರೆ. ಅದನ್ನು ಭಾರತೀಯ ಜನತಾ ಪಾರ್ಟಿ ಆಗಲಿ ಬಲಪಂಥೀಯ ಸಂಘಟನೆಗಳನ್ನು ಟಾರ್ಗೆಟ್ ಮಾಡಿ ಬರೆದಿರುವಂಥದ್ದು ಭಾಳ ಕೆಟ್ಟ ಅಕ್ಷರಗಳಲ್ಲಿ ಬರೆದಿದ್ದಾರೆ. ಇಂಥದ್ದೆಲ್ಲ ಸ್ವಾಮಿ ವಿವೇಕಾನಂದರು ಖಾಲಿ ಬಲಪಂಥೀಯರವರು ಎಡಪಂಥೀಯರಂತ ಅವರು ಅಲ್ಲ, ಅವರು ಇಡೀ ಒಂದು ದೇಶಕ್ಕಾಗಲಿ ಜಗತ್ತಿಗಾಗಲಿ ಒಂದು ಆಧ್ಯಾತ್ಮದವರ ದೊಡ್ಡ ಕೊಡುಗೆ ಇದೆ ಹಾಗೂ ರೋಲ್ ಮಾಡೆಲ್ ಅಂತ ಹೇಳ್ಬೋದು. ಸೊ ಅಂಥವರನ್ನು ಇಂಥ ಪ್ರೊಟೆಸ್ಟಿಗೆ ಅಪಮಾನ ಮಾಡಿ ಟಾರ್ಗೆಟ್ ಮಾಡುವಂಥದ್ದು ತಪ್ಪು. ವಿದ್ಯಾರ್ಥಿಗಳಿಗೆ ಪ್ರತಿಭಟನೆ ಮಾಡೋದು ಎಲ್ಲ ರೈಟ್ಸ್ ಇದೆ, ಆದರೆ ಸರಿಯಾದ ಒಂದು ಕಾಸಿಗೋಸ್ಕರ ಪ್ರತಿಭಟನೆ ಮಾಡಬೇಕು ಹಾಗೂ ಸರಿಯಾದ ರೀತಿಯಲ್ಲಿ ಮಾಡಬೇಕು. ಒಟ್ಟು ಪಬ್ಲಿಕ್ ಪ್ರಾಪರ್ಟಿಯನ್ನು ಡ್ಯಾಮೇಜ್ ಮಾಡಿ ಜನರಿಗೆ ತೊಂದರೆ ಮಾಡಿ ಅದು ಮಾಡೋದು ತುಂಬ ತಪ್ಪು ಅಂತ ನನ್ನ ಅನಿಸಿಕೆ. ಟ್ಯಾಕ್ಸ್ ಪೇಯರ್ಸ್ ಹ್ಯಾವ್ ಟು ಫೇಸ್ ದ ಬ್ರಂಟ್ ಆಫ್ ಆಲ್ ದೀಸ್ ಆಕ್ಷನ್ಸ್. ಮತ್ತು ಇವರ ಒಂದು ಡೆಸ್ಪರೇಷನನ್ನು ತೋರಿಸಿಕೊಳ್ಳಲಿಕ್ಕೆ ಇವರು ಕೆಲವು ಸ್ಟೂಡೆಂಟ್ಸನ್ನು ಕ್ರಾಂತಿಕಾರಿ ಅಂತೇಳಿ ಒಂದು ಎಕ್ಸಾಜರೇಟ್ ಮಾಡಿ ಎಲ್ಲ ನ್ಯಾಷನಲ್ ಇಂಟ್ರೆಸ್ಟ್ನ ವಿರುದ್ಧ ಮಾಡೋದೆಲ್ಲ ಕಂಡೆಮ್ನೇಬಲ್. ಅಲ್ಲಿ ನೋಡೋದಾದರೆ ಪ್ರೊಟೆಸ್ಟ್, ನೀವು ಕೂಡ ಹೇಳಿದ್ರಿ ಪ್ರೊಟೆಸ್ಟ್ ಮಾಡೋದಾದ್ರೆ ಒಂದು ರೈಟ್ ಕಾಸ್ ಅನ್ನು ಒಂದು ರೆಪ್ರೆಸೆಂಟ್ ಮಾಡಿ ಒಂದು ಪ್ರೊಟೆಸ್ಟ್ ಮಾಡಬೇಕು ಅಂತ. ಆದರೆ ಅಲ್ಲಿನ ರಿಯಾಲಿಟಿ ಎಲ್ರಿಗೂ ಈಗ ಗೊತ್ತಿರೋ ಹಾಗೆ ಅಲ್ಲಿ ಪಾಠಕ್ಕಿಂತ ಜಾಸ್ತಿ ಸಮಯ ಪ್ರೊಟೆಸ್ಟಲ್ಲೇ ಸ್ಪೆಂಡ್ ಮಾಡ್ತಿದ್ದಾರೆ. ಮತ್ತು ಕಾಲೇಜ್ ಫೀಸ್ನ ವಿಷಯದಲ್ಲೂ ಒಂದು ನಾಮಿನಲ್ ಹೈಕ್ ಒಂದು ಒಳ್ಳೆ ಕಾಸಿಗೆ, ಅಂದರೆ ಸ್ಟೂಡೆಂಟ್ಸ್ ವೆಲ್ಫೇರ್ಗೆ ಇದು ಬರಲಿ ಅಂತ ಹೇಳಿದರು ಕೂಡ. ಮತ್ತು ಇದನ್ನು ಬಿಟ್ಟು ಹಿಂದೆ ಇದೆಲ್ಲ ಪ್ರೊಟೆಸ್ಟ್ ಎಲ್ಲ ಆಗಬೇಕಾದ್ರೆ ಕೆಲವು ಟೀಚರ್ಸ್ ರೂಮಿಗೆಲ್ಲ ಲಾಕ್ ಎಲ್ಲ ಹಾಕೋದು, ಈ ರೀತಿಯನ್ನು ನಾವು ನೋಡಿದ್ದೇವೆ. ಹಿಂಸೆಯ ಒಂದು ಪ್ರಯೋಗ ಯಾವ ರೀತಿಯೆಲ್ಲ ಆಗ್ತದೆ ಅಂತೇಳಿ, ಇದೆಲ್ಲ ಕಂಡೆಮ್ನೇಬಲ್ ಆ್ಯಕ್ಟ್ಸ್, ಈ ರೀತಿಯೆಲ್ಲ ಆಗಬಾರ್ದು. ಆದಷ್ಟು ಬೇಗ ಇದೆಲ್ಲ ಒಂದು ರಿಸಾಲ್ವ್ ಆಗಲಿ ಅಂತ ನಮ್ಮೆಲ್ಲರ ಆಶಯ. ಥ್ಯಾಂಕ್ ಯು ಸರ್. ನಮ್ಮ ಲೇಟೆಸ್ಟ್ ವಿಡಿಯೋಗಳಿಗಾಗಿ ರೈಟ್ ಆ್ಯಂಗಲ್ ಮೀಡಿಯಾ ರಾಮ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.